ಉದಯೋನ್ಮುಖ ಆಟಗಾರ ದೀಪಕ್ ಚಹರ್ ತಮ್ಮ ಬಹುದಿನದ ಗೆಳತಿ ಜಯಾ ಭಾರದ್ವಾಜ್ ಅವರನ್ನ ಬುಧವಾರ ಮದುವೆಯಾಗಿದ್ದಾರೆ. ದೀಪಕ್ ಅವರ ವಿವಾಹ ಮಹೋತ್ಸವದಲ್ಲಿ ಐಪಿಎಲ್ ಟೀಂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಸೇರಿದಂತೆ ಅನೇಕ ಆಟಗಾರರು ಪಾಲ್ಗೊಂಡಿದ್ದಾರೆ. ಈ ಮದುವೆಯಲ್ಲಿ ಧೋನಿ ಮಾತ್ರ ಅಲ್ಲ, ಪ್ರಸ್ತುತ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಹಾಗೂ ಹಿರಿಯ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಕೂಡ ಭಾಗಿಯಾಗಿದ್ದಾರೆ. ದೀಪಕ್ ಮದುವೆಗೆ ಎರಡೂ ಕುಟುಂಬದ ವಿಶೇಷ ವ್ಯಕ್ತಿಗಳು ಮತ್ತು ದೀಪಕ್ ಆಪ್ತರನ್ನ ಇನ್ವೈಟ್ ಮಾಡಲಾಗಿತ್ತು. ಮಂಗಳವಾರದಿಂದಾನೇ ಮದುವೆ ವಿಧಿವಿಧಾನಗಳು ಶುರುವಾಗಿವೆ. ಆಗ್ರಾದ ದೊಡ್ಡ ಪಂಚತಾರಾ ಹೋಟೆಲ್ನಲ್ಲಿ ಈ ಮದುವೆ ನಡೀತಾ ಇದೆ. ಮಂಗಳವಾರ ಸಂಜೆ ಈ ಹೋಟೆಲ್ನಲ್ಲಿ ಮೆಹಂದಿ ಹಾಗೂ ಸಂಗೀತ ಸಮಾರಂಭ ನಡೀತು. ಬುಧವಾರ ಬೆಳಿಗ್ಗೆಯಿಂದ ವಿವಾಹದ ವಿಧಿವಿಧಾನಗಳು ನಡೆದವು. ಸಂಜೆ ವೇಳೆಗೆ ವಿವಾಹ ನಡೆದಿದೆ. ಈ ಮೆರವಣಿಗೆಯಲ್ಲಿ ದೀಪಕ್ನ ಅನೇಕ ಆಪ್ತರು ಹಾಗೂ ಕ್ರಿಕೆಟ್ ಲೋಕದ ತಾರೆಯರು ಕಾಣಿಸಿಕೊಂಡಿದ್ದಾರೆ. ದೀಪಕ್ ಅವರ ಭಾವಿ ಪತ್ನಿ ಜಯಾ ದೆಹಲಿ ನಿವಾಸಿಯಾಗಿದ್ದು, ವರದಿಗಳ ಪ್ರಕಾರ ಜಯಾ ಅವರು ಟೆಲಿಕಾಂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ಸಹೋದರ ಸಿದ್ಧಾರ್ಥ್ ಟಿವಿ ಶೋ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಳೆದ ವರ್ಷ ಜಯಾಗೆ ಟೀಂ ಇಂಡಿಯಾದ ಪಂದ್ಯ ಮುಗಿದ ಮೇಲೆ ದೀಪಕ್ ಚಹರ್ ಕ್ರೀಡಾಂಗಣದಲ್ಲೇ ಪ್ರಪೋಸ್ ಮಾಡಿದ್ರು. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದ ನಂತರ ದೀಪಕ್ ಸ್ಟ್ಯಾಂಡ್ನಲ್ಲಿ ಕುಳಿತ ಜಯಾ ಅವರ ಬಳಿಕ ಹೋಗಿ ಮೊಣಕಾಲ ಮೇಲೆ ಕುಳಿತು ಪ್ರೇಮ ನಿವೇದನೆ ಮಾಡಿಕೊಂಡಿದ್ರು. ಈ ಪ್ರಸ್ತಾಪಕ್ಕೆ ಜಯಾ ಕೂಡ ಹೌದು ಅಂತ ಹೇಳಿದ್ರು. ಇಡೀ ಜಗತ್ತು ದೀಪಕ್ ಅವರ ಈ ಪ್ರೇಮ ನಿವೇದನೆಯನ್ನು ನೋಡಿ ಅಚ್ಚರಿಗೊಂಡಿತ್ತು. ದೀಪಕ್ ಚಹರ್ ಅವರ ಮದುವೆ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ದೀಪಕ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಬುಧವಾರ ಬೆಳಿಗ್ಗೆ ಇಬ್ಬರಿಗೂ ಹಳದಿ ಕಾರ್ಯಕ್ರಮ ನಡೆದಿತ್ತು. ಚಹರ್ ಬಿಳಿ ಬಣ್ಣದ ಕುರ್ತಾ ಧರಿಸಿ ಕಾಣಿಸಿಕೊಂಡಿದ್ರು. ಚಹರ್ ಅವರ ಸಹೋದರ ಹಾಗೂ ಪಂಜಾಬ್ ಕಿಂಗ್ಸ್ ಸ್ಟಾರ್ ಕ್ರಿಕೆಟಿಗ ರಾಹುಲ್ ಚಹರ್ ಸಮಾರಂಭದ ವಿಡಿಯೋಗಳು ಹಾಗೆ ಚಿತ್ರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ.